ज्ञान प्रदाय विभुधासुर सौख्य दुख सत्कारणाय वितताय नमो नमस्ते। यो विप्रलंब विपरीत मति प्रभूतवादान निरस्य कृतवान भुवि तत्ववादम सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमीशं वन्दे भवघ्नमरासुरसिद्धवन्द्यं। नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये। स्वस्त्यस्तु सतां। हरिः ओम्। 14ನೇ ದಿನದ ಯುದ್ಧ ಮುಗಿದಿದೆ. ಅಂದು ರಾತ್ರಿಯೂ ಮಧ್ಯದ ಸೂರ್ಯಾಸ್ತ ಚಂದ್ರೋದಯದ ನಡುವೆ ಒಂದಿಷ್ಟು ವಿಶ್ರಾಂತಿ ಸಿಕ್ಕಿತ್ತು. ಬಿಟ್ರೆ ಉಳಿದಂತೆ ನಿರಂತರ ಬಳಲಿಕೆಯ ತೀವ್ರ ಹೋರಾಟ ನಡೆದೇ ನಡೆದಿದೆ. ಆದರೂ ಹೋರಾಟದ ಕೆಚ್ಚು ಯಾರಲ್ಲೂ ಕಮ್ಮಿಯಾಗಿಲ್ಲ. ಕಮ್ಮಿ ಆದ್ರೆ ಅವರು ಕ್ಷತ್ರಿಯರು ಅಲ್ಲ. ನಿನ್ನೆ ಏನು ಮಾಡ್ಲಿಕ್ಕಾಗಿಲ್ಲ, ಊರಿಂದ ಪ್ರಯಾಣ ಮಾಡಿ ಸುಸ್ತಾಗಿದೆ ಅಂತ ಮಲ್ಕೊಳ್ಳುವ ನಮಗೆ ಮರುದಿವಸದ ಹೊಸ ಕಾರ್ಯಕ್ರಮ ತೀರಾ ಮತ್ತಷ್ಟು ಶ್ರಮದಾಯಕ ಆಗುತ್ತೆ ಅಂತ ನಾವು ಸ್ಕಿಪ್ಪೇ ಮಾಡಿಬಿಡ್ತೇವೆ ಅಥವಾ ಬೇಡವೇ ಬೇಡ ಅಂತ ಬಿಟ್ಬಿಡ್ತೇವೆ. ಹಾಗಾಗದೆ ಆ ಹೋರಾಟದ ಕೆಚ್ಚನ್ನು ಉಳಿಸಿಕೊಳ್ಳುವ ಒಂದು ಸಹಜ ಕ್ಷತ್ರಿಯ ಗುಣ ಎಲ್ಲರಲ್ಲೂ ಒಂದು ಅಂಶದಲ್ಲಿ ಇರಲೇಬೇಕು. ಇದ್ರೆ ಅವರು ಮನುಷ್ಯರು, ಇಲ್ಲ ಸಣ್ಣ ಸಣ್ಣ ವಿಷಯಕ್ಕೆ ಇದು ಮಾಡಿದ್ಮೇಲೆ ಮತ್ತೊಂದ್ರೆಷ್ಟು, ಅದ್ ಮಾಡಿದ್ಮೇಲೆ ಮತ್ತೊಂದ್ರೆಷ್ಟು, ಇನ್ನೊಂದೇನೋ ಮಾಡಿದ್ಮೇಲೆ ಮತ್ತೊಂದ್ರೆಷ್ಟು, ರೆಸ್ಟುಗಳೇ ಜಾಸ್ತಿ ಆಗುತ್ತೆ ಹೊರತು ಒಳ್ಳೆ ಟೆಸ್ಟ್ ಮ್ಯಾಚಿನ ಹಾಗೆ ಮತ್ತಾವತ್ತೂ ಕೂಡ ಹೊಸ ಕಾರ್ಯಕ್ರಮದತ್ತ ಹುರುಪಿನ ನೋಟವೇ ಇಲ್ಲ ಅಂತ ಆಗೋ ಸ್ಥಿತಿ ಬರದಂತೆ ಇರಬೇಕು ಅನ್ನುವುದೇ ಬದುಕಿನ ಸಹಜ ಲಕ್ಷಣ. ಹೀಗೆ ಶತ್ರುಗಳನ್ನು ಸೋಲಿಸುವ ಕೆಚ್ಚೆದೆಯಿಂದ ಹೋರಾಟ ನಡೆಸ್ತಾ ಇದ್ದಂತಹ ಸೇನೆಯ ಸಾಮಾನ್ಯ ಕಾಲಾಳುಗಳು ಕೂಡ ಯುದ್ಧದಲ್ಲಿ ನಿರಂತರ ತೊಡಗಿದ್ದಾರೆ. ದ್ರೋಣಾಚಾರ್ಯರು ಬಾಣಗಳಿಂದ ಶತ್ರುಗಳನ್ನು ತಡೆದು ಬ್ರಹ್ಮಾಸ್ತ್ರವನ್ನು ಪಾಂಡವರ ಮೇಲೆ ಪ್ರಯೋಗಿಸಿದ್ದಾರೆ. ಅದರಿಂದ ಅನೇಕ ಪಾಂಚಾಲರು ಸುಟ್ಟು ಹೋದ್ರು. ಅವರಿಗಂತ ಕೋಪ ಇತ್ತು ದ್ರುಪದನ ಮೇಲೆ. ಹಾಗಾಗಿ ಆ ಬಾಣದಿಂದ ಆಗ್ಲೇ ಅವರು ವಿರಾಟನನ್ನ ದ್ರುಪದನನ್ನ ಸಂಹಾರ ಮಾಡಿದ್ದಾರೆ. ಮತ್ತು ಉಳಿದ ಪಾಂಚಾಲದ ಸಮಸ್ತ ಸೇನೆಯನ್ನ ಅವರು ಯುದ್ಧಕ್ಕೆ ಹೋಗುವಾಗ ಅಕಸ್ಮಾತ್ ನಾನು ಸತ್ರೆ ಅಂತ ಹೇಳುವಾಗ್ಲೇ ದ್ರೌಪದಿಯ ಮಕ್ಕಳು ಕೂಡ ಉಳಿಯಬಾರದು, ಅದು ದ್ರುಪದನ ಸಂತಾನ, ದೌಹಿತ್ರರೆಲ್ಲರೂ ಕೂಡ ಮುಂದೆ ಅಂದ್ರೆ ಇದು ಆ ಶತ್ರುಗಳ ಜೊತೆಗೆ ಸೇರಿಕೊಂಡಾಗ ಆ ಪ್ರವೃತ್ತಿ ಏನೇನೆಲ್ಲ ಮಾಡಿಸತ್ತೆ ಅನ್ನೋದು ಒಂದು ಸಾಮಾಜಿಕ ಭಾಗವಾದರೆ, ಅಶ್ವತ್ಥಾಮಾಚಾರ್ಯರು ಸಂಹಾರ ಶಕ್ತಿಯಾಗಿ ತಂದೆಯ ಮಾತನ್ನು ನಡೆಸಿಕೊಡಬೇಕು ಅನ್ನೋ ನೆಪವನ್ನಿಟ್ಟುಕೊಂಡು ಮಲಗಿದ್ದ ಮಕ್ಕಳು ಅನ್ನುವುದನ್ನು ನೋಡದೆ ಅವರನ್ನು ಸಂಹಾರ ಮಾಡಿದ್ರು. ಯಾಕಂದ್ರೆ ದೃಷ್ಟದ್ಯುಮ್ನನು ಜೊತೆಗಿದ್ದ ಅನ್ನುವ ಕಾರಣಕ್ಕೆ ಅದು ಇನ್ನೂ ಕೋಪ ಹೆಚ್ಚಿತು. ದೃಷ್ಟದ್ಯುಮ್ನ ಆಗ್ಲೇ ಯುದ್ಧದಲ್ಲಿ ಸತ್ತಿದ್ದ ಅಂದ್ರೆ ಈ ಕಾರ್ಯಕ್ಕೆ ಕೈ ಹಾಕ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಕೆಲವೆಲ್ಲ ಪ್ರಸಂಗಗಳು ಹೇಗೆ ಜೋಡಿಸಿಕೊಳ್ಳುತ್ತವೆ ಅಂದ್ರೆ ನಮಗದು ಊಹೆಗೂ ಸಿಗಲ್ಲ. ಹೀಗಾಗಬಹುದು, ಇದೇ ಕಾರಣ ಆಗ್ಬಹುದು. ಮೃತ್ಯುವಿನ ಸಂಚುಕಾರಕ್ಕೆ ಅನೇಕ ಮುಖಗಳಿರ್ತವೆ, ಅದರ ಸಂಚಾರದ ಹೆಜ್ಜೆಗಳೇ ಗುರುತಿಗೆ ಸಿಗಲ್ಲ. ಪುರುಜಿತ್ ಕುಂತಿ ಭೋಜಶ್ಚ ತೇನಾನ್ಯೇ ಚ ಹತಾಸ್ತದ ಭೀಮೋರ್ಜುನ ಸಾತ್ವಿಕಿಶ್ಚ ಪರ್ಯಾಯೇನ ಗುರುಸುತಂ. ದ್ರೋಣಾಚಾರ್ಯರು ಪುರುಜಿತ್ ಮತ್ತೆ ಕುಂತಿ ಭೋಜ ಅವರು ಯುದ್ಧದಲ್ಲಿ ದ್ರೋಣಾಚಾರ್ಯರಿಂದ ಸಂಹಾರ ಆದ್ರು. ಯಾವಾಗ ಅವರು
ಕುಂತಿ ಭೋಜ ಪುರುಷಿತ್ನ ಕಡೆಗೆ ಗಮನ ಹರಿಸಿದ್ರೋ ಯುದ್ಧ ತಂತ್ರದ ಮೂಲಕ ತಮ್ಮನ್ನ ಹಣಿಯಬೇಕು ಮಣಿಸಬೇಕು ಅಂತ ನಿರಂತರ ಪ್ರಯತ್ನಿಸಿದ್ರು. ಅದೇ ರೀತಿ ಭೀಮಾರ್ಜುನರು ಕೂಡ ಯುದ್ಧ ತಂತ್ರವನ್ನ ರೂಪಿಸಿ ಸಾತ್ಯಕಿ ಮೊದಲಾದವರೆಲ್ಲ ಸೇರಿಕೊಂಡು ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನನ್ನ ತಡೆದ್ರು. ಗುರೋ ಸುತಂ ಪರ್ಯಾಯೇಣ ದೂರತೋ ವಾರಯಾಮಾಸುಹು ಮಹತ್ಯಾ ಸೇನಯಾ ಸಹ ಕರ್ಣ ದುರ್ಯೋಧನಾದೀಂಶ್ಚ ಶಲ್ಯಂ ಭೋಜಂ ಕೃಪಂ ತಥಾ. ಅವರು ಆಚೆ ದ್ರೋಣಾಚಾರ್ಯರು ಯುದ್ಧ ಮಾಡ್ತಾ ಇದ್ರೆ ಇವರಿಬ್ರು ಈಚೆ ಅಶ್ವತ್ಥಾಮನನ್ನ ಸುತ್ತುವರೆದ್ರು. ದೂರತೋ ವಾರಯಾಮಾಸು ಸುತ್ತುವರೆದ್ ಮಾತ್ರ ಅಲ್ಲ, ತಮ್ಮ ಸೇನೆಯ ಹತ್ತಿರಕ್ಕೂ ಬಾರದಂತೆ ಅವರನ್ನ ದೂರಕ್ಕೆ ಸರಿಸಿದ್ರು. ಮಹತಿ ಸೇನೆ ಮಹತ್ಯಾ ಸೇನೆಯ ಸಹ ಅವರ ಸೇನೆಗೆ ನಮ್ಮ ಕಡೆಗೆ ಬರಲಿಕ್ಕೆ ಆಗದ ಹಾಗೆ ಮಾಡಿದ್ರು. ಅಷ್ಟೇ ಅಲ್ಲ, ಕರ್ಣ ದುರ್ಯೋಧನರನ್ನ ಭೋಜ ಶಲ್ಯ ಕೃಪ ಮೊದಲಾದಂತಹ ಹಿರಿಯರನ್ನ ಅವರು ಆವರಿಸಿಕೊಂಡ್ರು. ಭೋಜ ಅಂದ್ರೆ ಕೃತವರ್ಮ, ಅವನು ಭೋಜ ವಂಶದವನು. ಹಾಗಾಗಿ ಶಲ್ಯ ಕೃತವರ್ಮ ಕೃಪ ಇವರೆಲ್ಲರೂ ಕೂಡ ದ್ರೋಣಾಚಾರ್ಯರಿಗೆ ಹತ್ರ ಬರಬಾರ್ದು. ಅವ್ರು ಬಂದ್ರೆ ಅವರು ಅವರಿಗೂ ಆ ಪುಷ್ಟಿಯನ್ನ ತುಂಬುತ್ತಾರೆ. ಅಶ್ವತ್ಥಾಮ ಕರ್ಣ ದುರ್ಯೋಧನ ಕೃತವರ್ಮ ಶಲ್ಯ ಕೃಪ ಇವ್ರು ಯಾರು ಕೂಡ ದ್ರೋಣಾಚಾರ್ಯರ ಹತ್ತಿರಕ್ಕೆ ಬಾರದಂತೆ ದೂರದಲ್ಲೇ ಅವರನ್ನು ತಡೆದು ಬೇರೆ ರೀತಿಯಲ್ಲಿ ಯುದ್ಧ ಮಾಡಿ ಅವರ ಜೊತೆಗೆ ಅಂತರವನ್ನ ಕಾಯ್ದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಭೀಮಾರ್ಜುನೌ ಶರೋಘೇಣ ವಾರಯಾಮಾಸ ತೋರಣೇ ತತ್ರ ಭೀಮೋ ಗಜಾನೀಕಂ ಜಯತ್ಸೇನಂಚ ಮಾಗಧಂ. ಜಯತ್ಸೇನ ಅನ್ನುವಂತಹ ಜರಾಸಂದನ ಪಕ್ಷದವನೊಬ್ಬ ಇದ್ದ, ಮಗಧ ದೇಶದವನವನು. ಭೀಮಸೇನ ಆನೆಗಳ ದೊಡ್ಡ ಪಡೆ ಇತ್ತು. ಗಜಾನೀಕಂ ಆನೆ, ಅನೇಕ ಅಂದ್ರೆ ಸೇನೆ, ಆನೆಯದ್ದೇ ಒಂದು ಗುಂಪಿತ್ತು. ಭೀಮಸೇನ ಬಂದ ಅಂದ್ರೆ ದುರ್ಯೋಧನ ಅಥವಾ ದುರ್ಯೋಧನ ಕಡೆಯಲ್ಲಿ ಯಾರೇ ಆದ್ರೂ ಕೂಡ ಅವನನ್ನ ಸ್ವಲ್ಪ ಹೊತ್ತು ಚಟುವಟಿಕೆಯಲ್ಲಿ ಇರುವಂತೆ ಮಾಡಿ ನಾವು ನಮ್ಮ ಯೋಜನೆಯನ್ನ ಕಾರ್ಯರೂಪಕ್ಕೆ ತರ್ಲಿಕ್ಕೆ ಆಗುವುದಿದ್ರೆ ಅದು ಆನೆಯ ಸೇನೆಯಿಂದ ಮಾತ್ರ ಸಾಧ್ಯ. ಆನೆಯ ಸೇನೆ ಅಲ್ಲದೆ ಬೇರೆ ಯಾವುದೇ ಬಂದ್ರೂ ಎರಡೇ ನಿಮಿಷಕ್ಕೆ ಇಡೀ ಸೇನೆ ಧ್ವಂಸ ಆಗಿ ಹೋಗುತ್ತೆ. ಈ ಆನೆಗಳ ಜೊತೆಗೆ ಸ್ವಲ್ಪ ಹೆಚ್ಚು ಕಾಲ ಕಳೀತಾನೆ, ನಾವು ನಮ್ಮ ಉಳಿಕೆಯ ದಾರಿಯನ್ನ ಬೇರೆ ಕಡೆಯಲ್ಲಿ ಹೇಗಾದ್ರೂ ಸಾಗಿಸಿ ದಾರಿ ತಪ್ಪಿಸಿ ಬದುಕುವ ಸಾಧ್ಯತೆ ಇರುತ್ತೆ, ಅಥವಾ ನಷ್ಟ ಹೊಂದುವ ಅಪಾಯ ತಪ್ಪತ್ತೆ. ಹಾಗಾಗಿ ಭೀಮಾರ್ಜುನರು ಪರಸ್ಪರ ಬಾಣಗಳ ಮಳೆಯಿಂದ ಎಲ್ಲ ವೀರರನ್ನು ದೂರಕ್ಕೆ ಸರಿಸಿ ದ್ರೋಣಾಚಾರ್ಯರಿಂದ ದೂರಕ್ಕೆ ಇಟ್ಟಾಗ ಭೀಮನ ಮೇಲೆ ಎರಗಿಸಿದ ಆನೆಗಳ ಬಲ ಭೀಮನಿಗೆ ಮತ್ತಷ್ಟು ಯುದ್ಧದ ಹುರುಪು ಹೆಚ್ಚುವಂತೆ ಮಾಡಿತು. ಅದರಲ್ಲಿ ಮಗಧ ದೇಶದ ಜಯತ್ಸೇನನ ಮತ್ತು ಮಗಧ ದೇಶದ ಉಳಿದ ಇನ್ನಷ್ಟು ಸೇನೆಯ ಮೇಲೆ ತನ್ನ ಯುದ್ಧದ ಕೌಶಲವನ್ನ ತೋರಿದ, ಜಯತ್ಸೇನನ್ನು ಕೊಂದ. ಹಾಗೂ ಜರಾಸಂದನ ಪಕ್ಷದವರು ಇನ್ನೂ ಅನೇಕ ಜನ ಎಲ್ಲ ಇದ್ರು ಕೋಪದಿಂದ. ಅಲ್ಲಿ ಸಹದೇವ ಪಾಂಡವರಿಗೆ ಸಹಾಯಕನಾಗಿದ್ರು ಕೂಡ ಜರಾಸಂಧನನ್ನೇ ಅನುಸರಿಸ್ತಾ ಇದ್ದ ಒಂದಿಷ್ಟು ಪಂಗಡ ಪಾಳಯ ಇತ್ತು. ಅವೆಲ್ಲವೂ ಕೂಡ ಭೀಮನ ಮೇಲೆ ಅತ್ಯಂತ ಕೋಪದಿಂದ ಎರಗಿದವು. ಭೀಮ ಅವರನ್ನೆಲ್ಲ ಕೊಂದಾಕಿದ. ಸ್ವಲ್ಪ ಹೊತ್ತಾದ ಮೇಲೆ ಭೀಮಸೇನ ಹತಂ ದೃಷ್ಟ ವಾಸುದೇವ ಪ್ರಚೋದಿತ ಅಶ್ವತ್ಥಾಮ ಜಗಾನ ಸುಬಹುಂಶ್ಚೈವ ಮಾಗಧಾನಾಮೃತೌರಜಾನ್ ಅಥ ಮಾಳವ ರಾಜ್ಯಸ್ಯ ತ್ವಶ್ವತ್ಥಾಮಾಭಿಧಂ ಗಜಂ. ಭೀಮಸೇನ ಹತಂ ದೃಷ್ಟ ವಾಸುದೇವ ಪ್ರಚೋದಿತ ಅಶ್ವತ್ಥಾಮ ಹತ ಇತಿ ಪ್ರಾಹ ರಾಜ ಯುಧಿಷ್ಠಿರ. ಮಾಳವ ದೇಶದ ಒಬ್ಬ ರಾಜ ಇದ್ದ, ಅವನ ಒಂದು ದೊಡ್ಡ ಆನೆ ಇತ್ತು. ಆ ಆನೆಗಳ ಗುಂಪಿನಲ್ಲಿ ನಾಯಕನಂತೆ ನಿಂತಿದ್ದ ಆ ಆನೆಯನ್ನ ಭೀಮಸೇನ ಹೊಡೆದು ಹಾಕಿದ. ಜಗಾನ ಸುಬಹುಂಶ್ಚೈವ ಮಾಗಧಾನಾನ್ ರಥೌ ವ್ರಜಾನ್, ರಥಗಳ ದೊಡ್ಡ ಸಾಲನ್ನೇ ನೆಲಕ್ಕೆ ಬಡಿದ. ಅದರಲ್ಲಿ ಮಾಳವರಾಜನ ಅಶ್ವತ್ಥಾಮ ಎನ್ನುವ ಹೆಸರಿನ ಆನೆಯನ್ನೂ ಜೊತೆಗೆ ಹೊಡೆದ.
ಭೀಮಸೇನಿಂದ ಪೆಟ್ಟು ತಿಂದು ಸತ್ತ ಆನೆಯನ್ನ ಕಂಡು ವಾಸುದೇವ ಯುಧಿಷ್ಠಿರನನ್ನು ಪ್ರಚೋದಿಸಿದ. ಅಶ್ವತ್ಥಾಮಾಹತಃ ಅಂತ ಹೇಳುವಂತ, ಅಶ್ವತ್ಥಾಮಾಹತಃ ಅನ್ನುವ ಮಾತನ್ನ ಯುಧಿಷ್ಠಿರನ ಬಾಯಲ್ಲಿ ಕೃಷ್ಣ ಬರುವಂತೆ ಮಾಡಿದ. ಅಂದ್ರೆ ಇಲ್ಲಿಗೆ ನಿಧಾನಕ್ಕೆ ಕರ್ಣ ಪರ್ವ ಆರಂಭ ಆಗ್ತಾ ಇದೆ. ಪುರುಜಿತ್, ಕುಂತಿ, ಭೋಜ ಮೊದಲಾದವರು ಸತ್ತ ಕಥೆಯಿಂದ ಕರ್ಣ ಪರ್ವ ಮಹಾಭಾರತದಲ್ಲಿ ಶುರುವಾಗುತ್ತೆ. ಅದರಲ್ಲಿ ಮಧ್ಯದಲ್ಲಿ ಒಂದು ಬಂದ ಮಾತು, ಜಯತ್ಸೇನ ಅಂತನ್ನುವನು, ಅವನು ಜಯತ್ಸೇನ ಸತಾರಾಜನ್ ಜರಾಸಂಧ ಜರಾಸಂಧಿರ್ ಮಹಾಬಲ ಮಾಗದೋ ನಿಹತ ಸಂಖ್ಯೆ ಸೌಭದ್ರೇಡ ಮಹಾತ್ಮನ. ಈ ಜಯತ್ಸೇನ ಸಹದೇವ ಅಂತ ಒಬ್ಬ ರಾಜ ಇದ್ನಲ್ಲ, ಹಿರಿಯ, ಮನೆಯಲ್ಲಿ ರಾಜನಾಗಿ ಕುಳಿತವನು. ಇನ್ನೊಬ್ಬ ಜರಾಸಂಧಿ ಅಂದ್ರೆ ಜರಾಸಂತನ ಮಗ, ಅವನೇ ಜಯತ್ಸೇನ. ಅವನಿಗೆ ಅಪ್ಪನ ಬಗ್ಗೆ ಭಾರೀ ಪ್ರೀತಿ, ಅದರಿಂದಾಗಿ ಭೀಮನ ಮೇಲೆ ಅತ್ಯಂತ ಕೋಪ. ಆ ಕೋಪಕ್ಕೆ ಭೀಮಸೇನ ಮೇಲೆ ತನ್ನ ಮಾಗದ ಸೇನೆಯನ್ನು ಹೊತ್ತುಕೊಂಡು ಬಂದಿದ್ದ, ತನ್ನ ಒಂದಿಷ್ಟು ಭಾಗದ ಸೇನೆಯನ್ನು ಹೊತ್ತುಕೊಂಡು ಬಂದಿದ್ದ. ಅವರೆಲ್ಲರನ್ನು ಕೂಡ ಭೀಮಸೇನ ನಾಶಪಡಿಸಿದ ಅನ್ನುವ ಮಾತು ಇಲ್ಲಿ ಸಂಗ್ರಹವಾಗಿ ಬಂತು. ಹೀಗೆ ಜಯತ್ಸೇನ ಭೀಮಸೇನಿಂದ ಸತ್ತಿದ್ದಾನೆ. ಇದರ ಮಧ್ಯದಲ್ಲಿ ಅಶ್ವತ್ಥಾಮಾಹತಃ ಅನ್ನುವ ಮಾತು ಏನ್ ಮಾಡಿತು ಮುಂದೆ ಅನ್ನುವುದನ್ನ ಹೇಳುತ್ತಿದ್ದಾರೆ. ಅಶ್ವತ್ಥಾಮ ಮಧಂ ಶ್ರುತ್ವಾ ನಾಹಂ ಯೋತ್ಸೆ ಇತಿ ಸ್ವಯಂ ಪುರೋಕ್ತಂ ಧರ್ಮಜಾಯೀವತೇನ ದ್ರೋಣೋ ಯುಧಿಷ್ಠಿರಂ ಬ್ರೂಹಿ ಸತ್ಯಂ ಪ್ರಾ ಇತಿ ಪ್ರಾಹ ಸತ್ಯಮಿತ್ಯೇವ ಸೋಬ್ರವೀತ್ ಉಪಾಂಶು ಕುಂಜರಶ್ಚೇತಿ ದ್ರೋಣೋತೋ ವ್ಯತಿತೋ ಭವತ್. ನಮಗಿರುವ ಸಂದೇಹದ ಮಾತನ್ನು ಪರಿಹರಿಸುವ ಮಾತು ಮುಂದೆ ಇದೆ. ಅಶ್ವತ್ಥಾಮ ಅನ್ನುವ ಆನೆಯ ಸಂಹಾರದ ಕಥೆಯನ್ನು ಕೇಳಿ ಅಶ್ವತ್ಥಾಮನೇ ಸತ್ತ ಅಂತ ಭಾವಿಸಿ, ನಾನು ಸರ್ವಥಾ ಇನ್ನು ಯುದ್ಧ ಮಾಡಲಾರೆ, ಅಶ್ವತ್ಥಾಮ ವಧಂ ಶುತ್ವಾ ನಾಹಂ ಯೋತ್ಸ್ಯೇ ನಾನು ಇನ್ನು ಮುಂದೆ ಯುದ್ಧ ಮಾಡಲ್ಲ ಅಂತ ಸ್ವಯಂ ತಾನೇ ಪುರೋಕ್ತಂ ಧರ್ಮಜಾಯೈವ ತೇನ ದ್ರೋಣೋ ಯುಧಿಷ್ಠಿರಂ, ಧರ್ಮರಾಜನಿಗಾಗಿ ದ್ರೋಣಾಚಾರ್ಯರು ಹೇಳಿದ್ರು, ಗುರುಗಳೇ ನಿಮ್ಮನ್ನ ಹೇಗೆ ಸಂಹಾರ ಮಾಡುವುದು ಅಂತ. ಅಲ್ಲಿ ಭೀಷ್ಮಾಚಾರ್ಯರು ಶಿಖಂಡಿಯನ್ನ ಕರ್ಕೊಂಡು ಬಾ ಅಂತ ಹೇಳಿದ್ರು. ಇಲ್ಲಿ ನಮ್ಮ ಅಶ್ವತ್ಥಾಮನ ಸಾವಿನ ಸುದ್ದಿ ನನ್ನ ಕಿವಿಗೆ ಬಿದ್ರೆ ನಾನು ಪ್ರಾಣ ತೊರೆಯುತ್ತೇನೆ ಅಂತ ಮಾತು ಬಂದಿತ್ತು. ಹಾಗಾಗಿ ಸಂಹಾರದ ಕಥೆ ಹಿಂದೆ ಧರ್ಮರಾಜನಿಗೆ ದ್ರೋಣಾಚಾರ್ಯರು ಹೇಳಿದ್ದನ್ನ ಈಗ ಉಪಯೋಗಿಸಿಕೊಂಡಿದ್ದಾರೆ. ಆಗ ದ್ರೋಣಾಚಾರ್ಯರು ಸತ್ಯ ಹೇಳು ಅಂತ ಮತ್ತೆ ಹೇಳಿದ್ರು. ಸತ್ಯವೇ ಅಂತ ಹೇಳಿ ಆಮೇಲೆ ನಿಧಾನಕ್ಕೆ ಮೆಲ್ಲ ಹತ ಕುಂಜರ, ಆಮೇಲೆ ನಿಧಾನಕ್ಕೆ ಕುಂಜರ ಅಂತ ಶಬ್ದ ಹೇಳಿದ. ಈ ಶಂಖ ಊದುದು ಇತ್ಯಾದಿ ಕಥೆ ಎಲ್ಲ ಒಂದು ರೋಚಕತೆಗಾಗಿ ಬಂದದ್ದು, ಚೆನ್ನಾಗಿದೆ ಕೇಳಲಿಕ್ಕೆ. ಆದ್ರೆ ನೆತ್ತಗೆ ಆನೆ ಅನ್ನುವ ಸಂಗತಿಯನ್ನ ಈಗ ಶಂಖ ಊದುದಾಗಿದ್ರೆ ಮೆತ್ತನೆ ಯಾಕೆ ಹೇಳಬೇಕು? ಧರ್ಮರಾಜ ಮೆತ್ತನೆ ಹೇಳಿದ ಅನ್ನೋದು ಅವನು ಹೇಳಿದ, ಆದ್ರೆ ಕೇಳಿಸ್ಲಿಲ್ಲ ಅನ್ನೋದು ಅಷ್ಟೇ ತಾತ್ಪರ್ಯ. ಮೆಲ್ಲ ಆನೆ ಅಂತ ಹೇಳಿದ್ರು ಅದು ದ್ರೋಣಾಚಾರ್ಯರಿಗೆ ಕೇಳಲಿಲ್ಲ. ಅಶ್ವತ್ಥಾಮನ ಸಂಹಾರದ ವಿಷಯವನ್ನು ಕೇಳಿ ದ್ರೋಣಾಚಾರ್ಯರು ಅತ್ಯಂತ ದುಃಖಿತರಾದ್ರು, ಅವರಿಗೆ ತಡಿಲಿಕ್ಕಾಗ್ಲಿಲ್ಲ. ಅಶ್ವತ್ಥಾಮ ಹತೈತಿ ಶಬ್ದ ಮುಚ್ಚೈಶ್ಚಕಾರ ಅವ್ಯಕ್ತಮ ಬ್ರವೀದ್ ರಾಜನ್ ಹತ ಕುಂಜರ ಇತ್ಯುತ. ಇದು ಮಹಾಭಾರತದಲ್ಲೇ ಬಂದ ಮಾತು. ಅಶ್ವತ್ಥಾಮಾಹತಃ ಇತಿ ಶಬ್ದಂ ಉಚ್ಚೈಶ್ಚಕಾರ, ಅಶ್ವತ್ಥಾಮಾಹತಃ ಅನ್ನುವ ಶಬ್ದವನ್ನ ಜೋರಾಗಿ ಹೇಳಿದ. ಆಮೇಲೆ ಅವ್ಯಕ್ತಮ ಅಬ್ರವೀತ್, ಕೇಳದಂತೆ ಮೆತ್ತಗೆ ರಾಜನ್ ಹತಃ ಕುಂಜರ ಇತ್ಯುಕ್ತ. ಕುಂಜರ ಸತ್ತದ್ದು ಹೊರತು ನಿನ್ನ ಮಗ ಅಲ್ಲ ಅನ್ನುವ ಸ್ಪಷ್ಟವಾದ ಮಾತನ್ನ ಮೆತ್ತನೆ ಹೇಳಿದ.
ಹತಃ ಕುಂಜರ. ಧರ್ಮರಾಜನು ಅಶ್ವತ್ಥಾಮ ಸತ್ತ ಅನ್ನೋದನ್ನು ಗಟ್ಟಿಯಾಗಿ ಹೇಳಿ ಆನೆಯನ್ನು ತನ್ನ ಗೊಣಗಿದ ಅಂತ ಅರ್ಥ. ಗೊಣಗಿದ ಮಾತು ದ್ರೋಣರ ಕಿವಿ ತಟ್ಟಲಿಲ್ಲ. ಅಶ್ವತ್ಥಾಮನೇ ಸತ್ತ ಅನ್ನುವ ದುಃಖ ಅವರನ್ನ ಯುದ್ಧದಿಂದ ಯುದ್ಧದಲ್ಲಿ ಮುಂದುವರಿಲಿಕ್ಕೆ ಬಿಡಲಿಲ್ಲ. ಮನಸ್ಸು ಧೈರ್ಯ ಸಾಕಾಗ್ಲಿಲ್ಲ. ತಸ್ಯ ಭೀಮೋ ರಥೇಶಾಂಚ ಗೃಹೀತ್ವಾ ನತವೇದೃಶಂ ಯೋಗ್ಯಂ ಗುಣವತೋ ನಿತ್ಯಂ ಪರಧರ್ಮೋಪಜೀವನಂ. ಭೀಮಸೇನ ದ್ರೋಣಾಚಾರ್ಯ ರಥದ ನೊಗವನ್ನು ಗಟ್ಟಿಯಾಗಿ ಹಿಡಿದ. ಗುಣವಂತರಾದ ನಿಮಗೆ ಈ ರೀತಿಯಾಗಿ ಒಬ್ಬ ದುಷ್ಟನಿಗೆ ವರ್ಣಕ್ಕೆ ಉಚಿತವಲ್ಲದ ಧರ್ಮದ ಉಪಜೀವನ ಯಾವ ಕಾರಣಕ್ಕೂ ಯೋಗ್ಯ ಅಲ್ಲ. ನಿಮ್ಗೆ ಹಿತವಾದ ಕಾರ್ಯವನ್ನು ನೀವು ಮಾಡಬೇಕಿತ್ತು. ನೀವು ಯುದ್ಧ ಅನ್ನೋ ನಿಮ್ಗೆ ಹಿತವಾದ ಕಾರ್ಯವೇ ಅಲ್ಲ. ನೀವು ಮತ್ತಷ್ಟು ಪಾಪವನ್ನೇ ಸಂಚಯ ಮಾಡ್ತಾ ಇದ್ದೀರಿ. ಒಬ್ಬ ದುಷ್ಟನಿಗಾಗಿ ನಿಮ್ಮದಲ್ಲದ ಧರ್ಮವನ್ನ ಪಾಲಿಸಿ ಆಪತ್ತಿನ ಸಮಯದಲ್ಲಿ ಶಸ್ತ್ರ ಹಿಡಿಬೇಕು ಅನ್ನುವ ಮಾತಿದೆ. ನಿಮ್ಗಿದೇನು ಆಪತ್ತಿನ ಸಂದರ್ಭ ಬಂದಿರಲಿಲ್ಲ. ದುರ್ಯೋಧನನ ಕಟ್ಟಿಗೆ ಬಿದ್ದಿದ್ದಷ್ಟೇ ಬಿಟ್ರೆ ಹಾಗೆ ಸಂದರ್ಭ ಅಂತ ಆಗಿದ್ರೆ ನೀವು ಯಾವುದೇ ಪಕ್ಷದಲ್ಲಿ ಧರ್ಮಕ್ಕೆ ಬೆಂಬಲವಾಗಿ ನಿಲ್ಲಬಹುದಿತ್ತು. ಧರ್ಮಕ್ಕೂ ಬೆಂಬಲವಾಗಿ ನಿಲ್ಲದೆ ದುಷ್ಟನಿಗೂ ಪೋಷಣೆ ಮಾಡುತ್ತಾ ನಿಮ್ಮ ಮೂಲ ಬಲವನ್ನ ಸಜ್ಜನರ ಮೇಲೆ ಪ್ರಯೋಗ ಮಾಡುವುದಕ್ಕೋಸ್ಕರ ನಿಮ್ಮಲ್ಲಿರುವ ಶಾಸ್ತ್ರಶಸ್ತ್ರಗಳ ಪ್ರಯೋಗದಿಂದ ಸಜ್ಜನರು ನಾಶವಾಗ್ತಾ ಇದ್ದಾರೆ. ಇದೆಲ್ಲ ತಿಳಿದು ಗುಣವಂತರಾದ ನೀವು ಕೂಡ ಶತ್ರುಗಳ ಪಾಲಿನಲ್ಲಿ ಇದ್ದೀರಿ ಅನ್ನೋದು ನಮ್ಗೆ ಬೇಜಾರಲ್ಲ. ಆದ್ರೆ ನಿಮ್ಮ ವೈಯಕ್ತಿಕ ಧರ್ಮ ತೊರೆದಿದ್ದೀರಿ ಅನ್ನೋದು ನಮ್ಗೆ ತುಂಬಾ ಬೇಜಾರು. ನೀವು ನಮಗೆ ಪಾಠ ಮಾಡಿದವರು, ನಮಗಿಂತ ತುಂಬಾ ಹಿರಿಯರು, ಸಿಲೋಂಚ ವೃತ್ತಿಯಲ್ಲಿ ಇದ್ದು ಯಾರ ಮುಂದೆಯೂ ಕೈ ಚಾಚದವರು. ಇಂದಿ ಮೂರ್ಖನಿಗೋಸ್ಕರ ನೀವು ನಿಮ್ಮ ಬಾಣದ ಪ್ರಯೋಗದಿಂದ ಅವನ ತಪ್ಪಿಗೆ ಪಾಪದ ಕೋಟೆಯನ್ನೇ ಕಟ್ತಾ ಇದ್ದೀರಿ ಮತ್ತೆ ಮತ್ತೆ ಯುದ್ಧ ಮಾಡಿ. ಇದು ಸಾಕು, ಇದು ಸರಿಯಲ್ಲ. ನಿಮ್ಗೆ ಈ ಧರ್ಮದ ಉಪಜೀವನ ಯೋಗ್ಯವೇ ಅಲ್ಲ. ಕ್ಷತ್ರ ಧರ್ಮದ ಉಪಜೀವನ ಅನ್ನೋದು ನಿಮಗೆ ಅರ್ಹತೆಯೇ ಇಲ್ಲ, ಅದಕ್ಕೆ ತಪ್ಪದು ಅಂತ ಭೀಮಸೇನ ರಥದ ಬಳಿಗೆ ಬಂದು ಶಸ್ತ್ರತ್ಯಾಗ ಮಾಡ್ತಾ ಇರುವಂತಹ ದ್ರೋಣಾಚಾರ್ಯರ ಮುಂದೆ ನುಡಿಯುತ್ತಾನೆ. ಭಾರತದಲ್ಲಿ ಬಂದ ಮಾತು, ತಥೋ ಭೀಮೋ ದೃಢ ಕ್ರೋಧೋ ದ್ರೋಣಸ್ಯ ಆಶ್ಲೇಷ್ಯತಂ ರಥಂ ಶನಕೈರಿವ ರಾಜೇಂದ್ರ ದ್ರೋಣಂ ವಚನಂ ಅಬ್ರವೀತ್. ತುಂಬಾ ತೀವ್ರವಾದ ಪೈಪೋಟಿ ನಡೆದಿತ್ತು ಯುದ್ಧದಲ್ಲಿ. ಅದರಲ್ಲೂ ಪಾಂಚಾಲರನ್ನೆಲ್ಲ ಸಂಹಾರ ಮಾಡ್ತಾ ಬಂದಾಗ ಭೀಮ ಸ್ವಲ್ಪ ಕೋಪಗೊಂಡ. ದ್ರೋಣನ ರಥವನ್ನು ಗಟ್ಟಿಯಾಗಿ ನೊಗದಲ್ಲಿ ಗಟ್ಟಿಯಾಗಿ ಅಪ್ಪಿಕೊಂಡು ಅದನ್ನು ಮುಂದಕ್ಕೆ ಚಲಿಸದಂತೆ ನಿಲ್ಲಿಸಿ ನಿಧಾನಕ್ಕೆ ದ್ರೋಣನನ್ನು ಕುರಿತು ಈ ಮಾತು ಹೇಳಿದ ಭೀಮಸೇನ. ಯದಿ ನಾನಮನುಧ್ಯೇಯಂ ಶಿಕ್ಷಿತಾ ಬ್ರಹ್ಮ ಬಂಧವ ಸ್ವಕರ್ಮಭಿರನು ಅಸಂತುಷ್ಟಾ ನಸ್ಮ ಕ್ಷತ್ರಂ ಕ್ಷಯಂ ರಚೇತ್ ಅಹಿಂಸಾಂ ಸರ್ವಭೂತೇಷು ಧರ್ಮಂ ಚ ಧರ್ಮಂ ಜ್ಯಾಯಸ್ತರಂ ವಿದುಹು ತಸ್ಯ ಚ ಬ್ರಾಹ್ಮಣೋ ಮೂಲಂ ಭವಾಂಶ್ಚ ಬ್ರಹ್ಮವಿತ್ತಮಃ. ರಥವನ್ನು ನಿಲ್ಲಿಸಿ ಶಾಂತವಾದ ಭಾವದಿಂದಲೇ ಈ ಮಾತು ಹೇಳಿದ. ಕೋಪ ಬಂದಿತ್ತು ಹೌದು, ಆದ್ರೆ ಮಾತಾಡುವಾಗ ಶನಕೈಹಿ ಮೆತ್ತನೆ ಮಾತಾಡಿದ, ನೋಯಿಸುವಂತೆ ಮಾತಾಡಲಿಲ್ಲ. ಯಾವುದೇ ಒಂದು ತಿಳಿ ಹೇಳಬೇಕಾದ ಮಾತನ್ನ ನಾವು ಸಿಟ್ಟಿನಿಂದ ಹೇಳಿದ್ರೆ ಕೇಳಿಸಿಕೊಳ್ಳುವವನು ಅದು ಸತ್ಯವಾಗಿದ್ರು ಕೂಡ ಅವನು ವಿಚಿತ್ರವಾಗಿ ರಿಯಾಕ್ಟ್ ಆಗ್ತಾನೆ. ನಾವು ಎಷ್ಟೇ ನಮ್ಮ ಅವ್ರು ತಪ್ಪು ಮಾಡ್ತಾ ಇದ್ರು, ದೊಡ್ಡವರ ತಪ್ಪು, ನಮ್ಗೆ ಅವ್ರು ಏನೋ ತಪ್ಪು ಮಾಡಿರಬಹುದು. ದ್ರೋಣಾಚಾರ್ಯರು ತುಂಬಾ ದೊಡ್ಡವರು, ಆದ್ರೆ ಅವ್ರು ಮಾಡ್ತಾ ಇರೋದು ತುಂಬಾ ದೊಡ್ಡ ತಪ್ಪು. ಆದ್ರೆ ಭೀಮಸೇನ ಅದನ್ನ ಕೋಪ ಮಾಡ್ಕೊಳ್ಳಿಲ್ಲ. ಕೋಪ ಬಂದಿತ್ತು, ದೃಢ ಕ್ರೋಧ, ಆದ್ರೆ ಶನಕೈಹಿ ಬಂದ ಅವರ ಹತ್ತಿರಕ್ಕೆ ಕಿವಿಗೆ ಕೇಳುವಂತೆ ಉಳಿದವರಿಗೆ ಅದರ ಬಗ್ಗೆ ಅವರಿಗೆ ಅವಮಾನ ಆಗ್ತಾ ಇದೆ ಅಂತ ಅನ್ನಿಸ್ಬಾರದು. ನಾವು ಅವರ ಭೀಮಸೇನ ತನ್ನ ಗರ್ಜನೆಯ ಧ್ವನಿಯಿಂದ ದ್ರೋಣಾಚಾರ್ಯರನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಹೇಳಬಹುದಿತ್ತು, ಇಂಥ ಮೂರ್ಖರು ಜಗತ್ತಲ್ಲಿ ಇಲ್ಲ, ಸ್ವಧರ್ಮವನ್ನ ತೊರೆದು ದುರ್ಯೋಧನನಿಗೋಸ್ಕರ ಇಷ್ಟು ಸಾವಿರ ಸಾವಿರ ಲಕ್ಷ ಸಂಖ್ಯೆಯ ಸೈನ್ಯವನ್ನ ನಿರ್ನಾಮ ಮಾಡಿ ತನ್ನ ರಕ್ತದ ಕಲೆಯಿಂದ ಎಂದೂ ಕೂಡ ಹೊರಕ್ಕೆ ಬರಲಾರದೆ ಮೈಯೆಲ್ಲ ದೋಷದಿಂದ ಅಂಟಿಸಿಕೊಂಡಿದ್ದಾರೆ ಅಂತ ಬೈಬಹುದಿತ್ತು. ಅದು ಸತ್ಯವೂ ಕೂಡ ಆಗಿತ್ತು. ಅಲ್ಲಿ ಬೇಕಿದ್ದದ್ದು ದ್ರೋಣಾಚಾರ್ಯರನ್ನು ಹಳಿಯುವುದಲ್ಲ, ಅಥವಾ ದ್ರೋಣಾಚಾರ್ಯರು ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳಿ ದೊಡ್ಡವನಾಗಬೇಕು ಅನ್ನುವ ಹಂಬಲ ಅಲ್ಲ.
ದ್ರೋಣಾಚಾರ್ಯರನ್ನು ಅಪಮಾನಿಸಿ ತಮಗೆ ಆಗಬೇಕಾದದ್ದು ಏನೂ ಇರಲಿಲ್ಲ. ನಮಗೆ ಬೇಕಿರುವುದೇನು ಅಂದರೆ ತಪ್ಪು ಯಾರು ಮಾಡಲ್ಲ ಹೇಳಿ, ಎಲ್ಲರಿಂದಲೂ ತಪ್ಪಾಗ್ತಾ ಇರುತ್ತೆ. ಆದರೆ ನಮಗೆ ಬೇಕಾದದ್ದು ಪರಿಸರದ ತಿದ್ದುಪಡಿ, ಸಮಸ್ಯೆಯ ಪರಿಹಾರ. ಅದಕ್ಕೋಸ್ಕರ ಈ ಘಟನೆ ಎಷ್ಟು ಯೋಚನೆ ಮಾಡಿದರೂ ನಮಗೆ ಅಷ್ಟು ವಿಸ್ತಾರವಾಗಿ. ಈಗ ಯಾರು ಕಿಡಿಗೇಡಿಗಳಿರ್ತಾರೆ, ತಿಳಿಯದವರು ಮಾತಾಡ್ತಾರೆ, ಅವರಿಗೆ ನಾವು ಕೆಲವೊಂದು ಸರ್ತಿ ನೇರ ಎದುರಿಗೆ ಸಿಗ್ಲಿಲ್ಲ ಅಂದಾಗ ಜೋರು ಮಾಡೋದು ಬೇರೆ ತರ. ಆದರೆ ಯಾವುದೋ ಒಂದು ತಪ್ಪನ್ನು ಎತ್ತಿ ಹೇಳುವಾಗ ನೋಡಿ, ಹೀಗೆ ಕೇಳಿ, ಇದನ್ನು ಸರಿಯಾಗಿ ಗಮನಿಸಿ, ನಾವು ಹೇಳ್ತಾ ಇರುವಂತಹ ಮಾತು ಸರಿ ಇದೆಯಾ? ನಾವು ಮಾಡ್ತಾ ಇರುವ ಕರ್ಮ, ನಾವು ಆಡ್ತಾ ಇರುವ ರೀತಿ ನಮಗೆ ಸರಿ ಹೊಂದತ್ತಾ ಅನ್ನೋದನ್ನು ಯೋಚಿಸಿ ಅಂತ ಹೇಳಿದರೆ ನಮ್ಮ ಉದ್ದೇಶ ಏನು ಅದು ಸ್ಪಷ್ಟ ಆಗಬೇಕು. ನಮ್ಮ ಮಾತುಗಳಲ್ಲಿ ನಮ್ಮ ಗುರಿ ಸ್ಪಷ್ಟ ಇದ್ದರೆ ಯಾವತ್ತೂ ಕೂಡ ಅದರಲ್ಲಿ ನಂಜಾಗಲಿ ಅಥವಾ ಅದರಲ್ಲಿ ಖಾರವಾದ ಭಾವನೆಗಳಾಗಲಿ ಇರುವುದಿಲ್ಲ. ಶನಕೈ ಅವನು ಹೇಳಿದ, ನೋಡಿ ರಾಜೇಂದ್ರ, ದ್ರೋಣಂ ಯದಿನಾಮನ ಯುದ್ಧೇರನ್ ಶಿಕ್ಷಿತ ಬ್ರಹ್ಮ ಬಂಧವ, ನೀವೆಲ್ಲ ನಮಗೆ ಪಾಠ ಮಾಡಿದ್ದೀರಿ, ನಿಮ್ಮಂತ ಶಿಕ್ಷಕರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಿಂದ ಶಿಕ್ಷಿತರಾದದ್ರಿಂದಲೇನೆ ನಾವೆಲ್ಲ ಇವತ್ತು ಇದ್ದೇವೆ. ಇನ್ನು ಈಗೊಂದು ಮಾತು ನಾನು ನಿಮ್ಮ ಬಗ್ಗೆ ಹೇಳಬೇಕಾದದ್ದು, ನೀವು ಈ ಯುದ್ಧಕ್ಕೆ ಕೈ ಹಾಕದೆ ಇದ್ದಿದ್ರೆ, ಯದಿ ನಾಮನ ಯುದ್ಧೇರನ್ ಶಿಕ್ಷಿತ ಬ್ರಹ್ಮ ಬಂಧವ ಅಂದ್ರೆ ಇಲ್ಲಿ ಕೃಪಾಚಾರ್ಯರು, ಅಶ್ವತ್ಥಾಮ ಮತ್ತು ನೀವು ಮೂರು ಜನ ಬ್ರಹ್ಮನ ಸತ್ವವನ್ನ ತಿಳಿಲಿಕ್ಕೆ ಯೋಗ್ಯರಾದವರು. ಆದರೆ ನೀವು ಬ್ರಹ್ಮ ಬಂಧುಗಳಾಗಿ ಸ್ವಧರ್ಮವನ್ನು ಮರೆತು ನೀವು ಯುದ್ಧಕ್ಕೆ ಬರಲಿಲ್ಲ ಅಂತಾದ್ರೆ ಬಹುಶಃ ದುರ್ಯೋಧನ ಪೂರ್ತಿ ಯುದ್ಧಕ್ಕೆ ಕೈ ಹಾಕ್ತಿದ್ನೋ ಇಲ್ವೋ ಗೊತ್ತಿಲ್ಲ, ಯುದ್ಧ ಹಾಕ್ತಿರ್ಲಿಲ್ಲ ಅಂತ ಅನ್ಸುತ್ತೆ ನನಗೆ. ನಿಮಗೆ ಅಹಿಂಸೆ ಎನ್ನುವುದೇ ಸರ್ವಭೂತೇಶು ಧರ್ಮಂ, ಅಹಿಂಸೆಯನ್ನ ಹಿಂಸೆ ಆಗದಂತೆ ಬದುಕನ್ನ ಮಾತಿನಿಂದಲೂ ಕೂಡ ನೀವು ಹಿಂಸೆ ಮಾಡಬಾರದು. ಅಂಥದ್ರಲ್ಲಿ ನೀವು ಬಾಣದಿಂದಲೇ ಹಿಂಸೆ ಮಾಡ್ತಾ ಇದ್ದೀರಿ, ಇದು ನಿಮಗೆ ಕ್ಷತ್ರಂ ಕ್ಷಯಂ ರಜೇತ್, ಸ್ವಕರ್ಮ ಭೀಹಿ ಅಸಂತುಷ್ಟಾಹ, ಕ್ಷತ್ರಿಯರು ತಮ್ಮ ಧರ್ಮವನ್ನು ಕಳ್ಕೊಳ್ತಾರೆ, ಏ ನೀವೆಲ್ಲ ಬಂದ ಮೇಲೆ ನಾವೇನ್ ಮಾಡೋದು, ಅವ್ರ ಯುದ್ಧಕ್ಕೆ ಸೇರುವುದೇ ಕಮ್ಮಿ ಆಗುತ್ತೆ. ಯಾಕಂದ್ರೆ ಯಾರ್ಯಾರು ಬರ್ತಾರೆ, ನಮ್ಗೆ ನಮ್ಮ ಜಾಗದಲ್ಲಿ ಅವಕಾಶವೇ ಸಿಗಲ್ಲ. ಇವತ್ತು ನಿರುದ್ಯೋಗ ಅಂತ ಸೃಷ್ಟಿ ಆಗಿದ್ರೆ ಅದಕ್ಕೆ ಕಾರಣ ಯಾರಿಗೆ ಯಾವ್ದ್ರಲ್ಲಿ ಸ್ಕಿಲ್ ಇದೆಯೋ ಅವ್ರು ಅದನ್ ಬಿಟ್ಟು ದುಡ್ಡು ಜಾಸ್ತಿ ಯಾವ್ದ್ರಲ್ಲಿ ಬರುತ್ತೋ ಅದ್ರ ಬೆನ್ನ ಹಿಂದೆ ಹೋಗ್ತಾರೆ. ಹಾಗಾಗಿ ಈಗ ನೀವು ಈ ಕ್ಷತ್ರಿಯ ವಿದ್ಯೆಯನ್ನ ನೀವು ಆಲಂಗಿಸಿಕೊಂಡದ್ರಿಂದ ನಿಜವಾದ ನಿಮ್ಗೆ ಚೆನ್ನಾಗಿ ಇದರಲ್ಲಿ ಸ್ಕಿಲ್ ಇರಬಹುದು, ಆದ್ರೆ ನಿಮ್ಗೆ ಇದು ನಿಮ್ಗೆ ಅದಕ್ಕಿಂತ ದೊಡ್ಡ ಸ್ಕಿಲ್ ಬೇರೆ ಇದೆ. ನೀವು ಶಿಕ್ಷಣ ಕೊಡಬೇಕಾದವರು ಹೊರತು ಆ ಶಿಕ್ಷಣದಿಂದ ಶಿಕ್ಷೆ ಕೊಡಬೇಕಾದವರಲ್ಲ. ನೀವು ಶಿಕ್ಷಣ ಕೊಡುವುದನ್ನ ಬಿಟ್ಟು ಶಿಕ್ಷೆ ಕೊಡ್ಲಿಕ್ಕೆ ಬಂದ್ ನಿಂತಿದ್ದೀರಿ. ನೀವು ಯಾರ ವಿರುದ್ಧ ಹೋರಾಡ್ತಾ ಇರೋದು? ಧರ್ಮದ ವಿರುದ್ಧ ಹೋರಾಡ್ತಾ ಇರೋದು. ಯಾರ ಪರವಾಗಿ ಹೋರಾಡ್ತಾ ಇರೋದು? ಅಧರ್ಮದ ಪರವಾಗಿ ಹೋರಾಡ್ತಾ ಇರೋದು. ಇದರಿಂದ ಆಗ್ತಾ ಇರುವ ಸಮಸ್ಯೆ ಏನು? ಕ್ಷತ್ರಿಯರು ತಮ್ಮ ಸ್ವಂತ ಉದ್ಯೋಗವನ್ನು ಕಳ್ಕೊಳ್ತಾರೆ, ನಿಮ್ಮಂತವ್ರು ಬಂದು ಸೇರಿದ್ರಿಂದ ನಮ್ಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಅವರೂ ಕೂಡ ಬಂಡಾಯ ಹೇಳ್ಬಹುದು, ಅಥವಾ ಅವರು ತಮ್ಮ ಧರ್ಮವನ್ನು ತೊರೆದು ನಪುಂಸಕರಂತೆ ಬದುಕಬಹುದು. ಆದ್ರಿಂದ ಇದೆಲ್ಲವೂ ಕೂಡ ಒಬ್ಬ ತನ್ನ ಧರ್ಮವನ್ನು ಬಿಡುವುದರಿಂದ ಎಲ್ಲಿ, ಏ ನಾನೊಬ್ಬ ಬಿಟ್ರೆ ಏನಾಗುತ್ತೆ, ನಮ್ದು ಇವತ್ತೆಲ್ಲರ ಪ್ರಶ್ನೆಯೂ ಇದೆ, ನಾನೊಬ್ಬ ಈ ಕೆಲಸ ಮಾಡದಿದ್ರೆ ಏನಾಗುತ್ತೆ, ಬೇಕಾದಷ್ಟು ಜನ ಇದ್ದಾರೆ. ಎಲ್ಲರೂ ಹಾಗೆ ಯೋಚನೆ ಮಾಡುತ್ತಾರೆ, ಎಲ್ಲರೂ ಪಾತ್ರೆಗೆ ಹಾಕಿದ್ ನೀರನ್ನೇ, ರಾಜ ಹೇಳಿದ್ದು ಹಾಲನ್ನು, ಆದ್ರೆ ಕೊನೆಗೆ ತುಂಬಿದ್ದು ನೀರು. ಯಾಕಂದ್ರೆ ಎಲ್ಲರೂ ಅನ್ಕೊಂಡು ನಾನೊಬ್ಬ ನೀರು ಹಾಕುದು ಪಾತ್ರೆ ತುಂಬದೇನು, ಬೇರೆಯವರ ಹಾಲಿನ ಜೊತೆಗೆ ನನ್ನ ನೀರು ಸೇರಿದಾಗ ಗೊತ್ತೇ ಆಗಲ್ಲ ಅಂತ ಭಾವಿಸಿದ್ದು ಎಲ್ಲರೂ. ಇದು ಜಗತ್ತಿನ ಸಮಸ್ಯೆ. ಹಾಗಾಗಿ ಧರ್ಮ ಜ್ಯಾಯ ಧರ್ಮಂ ಜ್ಯಾಯಸ್ತರಂ ವಿದುಹು, ಅಹಿಂಸೆ ಅನ್ನೋದು ನಿಮ್ಮಂತಹ ಋತ್ವಿಜ ವರ್ಗದಲ್ಲಿ ಬದುಕಿದವರಿಗೆ ಅತ್ಯಂತ ಮುಖ್ಯವಾದಂತಹ ಗುಣ. ನೀವು ಈ ಗುಣವನ್ನ ನಡೆಸಿಕೊಳ್ಳದೆ ಬ್ರಹ್ಮವಿತ್ತಮರಾಗಿ, ನಿಮ್ಗೆ ಯುದ್ಧ ಮಾಡುವುದು ಕ್ಷತ್ರಿಯರಿಗಾಗುತ್ತೆ, ನೀವು ಯುದ್ಧ ಮಾಡುವುದು ನಿಮ್ಮ ಧರ್ಮ ಆಗುವುದಿಲ್ಲ, ಕ್ಷತ್ರಿಯರ ಸ್ವಕರ್ಮ ಅದು. ನೀವು ಬ್ರಹ್ಮವಿತ್ತಮರಾದರೂ ಕೂಡ ಸ್ವಕರ್ಮ ನಿರತರಾದಂತಹ ಕ್ಷತ್ರಿಯರನ್ನ ಸಂಹರಿಸ್ತಾ ಇದ್ದೀರಿ. ನೀವು ನಿಮ್ಮ ಇನ್ನೊಂದು ಸಮಸ್ಯೆ ಏನು ಅಂದ್ರೆ, ತಮ್ಮ ಕ್ಷತ್ರ ಧರ್ಮವನ್ನು ಪಾಲಿಸ್ತಾ ಇರುವವರನ್ನ ಸಾಯಿಸ್ತಾ ಇದ್ದೀರಿ. ನಿಮ್ಮ ಧರ್ಮ ಪಾಲಿಸದೇ ಇರಬೇಕಾದ, ನಿಮ್ಮ ಧರ್ಮವನ್ನು ಪಾಲಿಸದ ಬಿಟ್ಟ ನೀವು ಇನ್ನೊಂದು ಧರ್ಮವನ್ನ ಪರಧರ್ಮ ಭಯಾವಹ ಅಂತ ಈ ಕಾರಣಕ್ಕಾಗಿ ಹೇಳಿದ್ದು.
ಸ್ವಕರ್ಮಸ್ಥಾನ್ ವಿಕರ್ಮಸ್ಥೋ ನವ್ಯ ವ್ಯಪತ್ರಪಸೆ ಕಥಂ. ಗುರುಗಳೇ, ಹೇಗೆ ನೀವು ಈ ನಾಚಿಕೆ ತೊರೆದು ನಿಮ್ಮ ಧರ್ಮವನ್ನು ತೊರೆದು ಇಂತಹ ಅಧರ್ಮಕ್ಕೆ ಕೈ ಹಾಕ್ತಾ, ಜೋರು ಮಾಡಲಿಲ್ಲ, ಯಾಕೆ ಹಿಂಗ್ ಮಾಡ್ತೀರಿ, ಯಾಕೆ ಹೀಗಾಗುತ್ತೆ, ಏನಿದು ಈ ರೀತಿ ಬದುಕಿದ್ರೆ ಹೇಗಾಗುತ್ತೆ ಯೋಚನೆ ಮಾಡಿ. ಸ್ವಕರ್ಮ ನಿರತ ಸ್ವಕರ್ಮಸ್ಥಾನ್, ತಮ್ಮ ಕರ್ಮದಲ್ಲಿ ತಮ್ಮ ಧರ್ಮದಲ್ಲಿ ನೆಲೆಸಿದ ಕ್ಷತ್ರಿಯರು ಈಗ ಪಾಂಡವರ ಕಡೆಯಲ್ಲಿ ಅಥವಾ ಕೌರವರ ಕಡೆಯಲ್ಲಿ ತಮ್ಮ ಧರ್ಮವನ್ನು ಪಾಲಿಸ್ತಾ ಇರುವುದನ್ನು ಸಂಹರಿಸ್ತಾ ಇದ್ದೀರಿ. ಅಂದ್ರೆ ನಿಮ್ಮನ್ನು ನಂಬಿಕೊಂಡು ಕೌರವರ ಕಡೆಯವರು ಎಲ್ಲರೂ ಬಂದ್ರು, ಅವರು ತಮ್ಮ ಧರ್ಮವನ್ನು ಕಳ್ಕೊಂಡ್ರು. ಈಗ ಸಾಯುವ ಮೂಲಕ ಕ್ಷತ್ರಿಯ ಉಚಿತವಾದ ಚಿಂತನೆಯೇ ಜಾರಿ ಹೋಗ್ತಾ ಇದೆ. ಇನ್ನೊಂದು ಕಡೆಯಿಂದ ಪಾಂಡವರು ಕೂಡ ತಮ್ಮ ಧರ್ಮವನ್ನು ಕಳ್ಕೊಳ್ತಾ ಇದ್ದಾರೆ, ಅವರಲ್ಲೂ ಕೂಡ ಕ್ಷತ್ರಿಯರು ನಾಶ ಆಗಿ ಹೋಗ್ತಾ ಇದ್ದಾರೆ. ಅಂದ್ರೆ ಭೂಮಿ ಅರಾಜಕತೆಯತ್ತ ಸಾಗುವುದು ನಿಮ್ಮ ಸ್ವಧರ್ಮವಲ್ಲದ ಕಾರ್ಯದಲ್ಲಿ ತೊಡಗುವಿಕೆಯಿಂದ ಅನ್ನೋದನ್ನ ಈ ಭಾರತದಲ್ಲಿ ಈ ಮಾತುಗಳು ತುಂಬಾ ಚೆನ್ನಾಗಿ ಇದು. ಇವ್ರು ಮಾತ್ರ ಹೇಳುದು ಭೀಮಸೇನ, ಎದುರಿನ ಪಕ್ಷದವನು, ಒಟ್ಟು ದ್ರೋಣಾಚಾರ್ಯರು ಶಸ್ತ್ರ ತ್ಯಾಗ ಮಾಡಿದ್ರೆ ತಮಗೆ ಲಾಭ ಆಗುತ್ತೆ ಅನ್ನುವ ಕಾರಣಕ್ಕೆ ಹೇಳಿದ ಅಂತ ನಾವು ಅನ್ಕೊಳ್ಬಹುದು. ಅಲ್ಲೇ ಇನ್ನು ಮುಂದೆ ಅನೇಕ ಋಷಿಗಳು ಬರ್ತಾರಲ್ಲಿ, ಸಪ್ತರ್ಷಿಗಳು ಬರ್ತಾರೆ, ಬಂದು ದ್ರೋಣರ ಕಿವಿಯಲ್ಲಿ ಇದೇ ಮಾತನ್ನು ಹೇಳ್ತಾರೆ, ನಿಮ್ಮ ಸ್ವಧರ್ಮವನ್ನು ಬಿಟ್ಟಿದ್ದೀರಿ, ನಿಮ್ಮ ನಿಜವಾದ ಕರ್ಮವನ್ನು ತೊರೆದಿದ್ದೀರಿ, ನಿಮ್ಗೆ ಶಸ್ತ್ರಾಸ್ತ್ರಗಳ ವಿದ್ಯೆ ಚೆನ್ನಾಗಿ ಗೊತ್ತಿದೆ ಅನ್ನೋದು ತಪ್ಪಲ್ಲ, ಗೊತ್ತಿದೆ ಎಂದು ಹೇಳಿಕೊಟ್ಟದ್ದೂ ತಪ್ಪಲ್ಲ ಹಾಗೆ ನೋಡಿದ್ರೆ. ಆದ್ರೆ ನೀವು ಆ ಕಾರ್ಯಕ್ಕೆ ಸ್ವತಃ ಇಳಿದದ್ರ ಪರಿಣಾಮ ಎಷ್ಟು ಜನಕ್ಕೆ ಎಷ್ಟೆಲ್ಲ ಅನರ್ಥಗಳಾಗ್ತಾ ಇದೆ ಅನ್ನೋದನ್ನು ನೀವು ಯೋಚಿಸ್ಲಿಲ್ಲ, ನಿಮಗೆ ಇದು ಉಚಿತ ಅಲ್ಲ ಅಂತ ಅವರು ಹೇಳ್ತಾರೆ. ಇಷ್ಟಾದ್ಮೇಲೆ ಅವನಿಗೆ ಇತ್ಯಾಹ ಕಸ್ಥೋ ಮುನಯ, ಕಸ್ಥಃ ಮುನಯ, ಆಕಾಶದಲ್ಲಿ ನೆಲೆಸಿದ್ದಂತಹ ಮುನಿಗಳೆಲ್ಲರೂ ಕೂಡ ಇದೇ ಮಾತನ್ನ, ಅಲಂ ಸಾಕಪ್ಪ, ಅಲಮೇಹೇತಿ ಏಹೀತಿ ತಂತದ ಊಚುಸ್ತದಖಿಲಂ ಜ್ಞಾತ್ವಾ ದ್ರೋಣ ಶಸ್ತ್ರಮವಾ ಸೃಜತ್. ಭೀಮಸೇನ ಹೇಳಿದ ಅದೇ ಮಾತನ್ನ, ಖಸ್ಥಾಹ ಮುನಯ, ಖ ಅಂದ್ರೆ ಆಕಾಶ, ಸ್ಥ ಅಂದ್ರೆ ನೆಲೆಸಿದವರು, ಖಸ್ಥಾಹ ಆಕಾಶದಲ್ಲಿ ನೆಲೆಸಿದ್ದ ಮುನಿಗಳು ಕೂಡ, ಅಲಂ ಸಾಕಪ್ಪ ಏಹಿ ಬಂದ್ಬಿಡು, ಇನ್ನು ಮತ್ತು ಒಂದ್ಸರ್ತಿ ಹೇಗೂ ಕೆಸರಲ್ಲಿ ಜಾರಿ ಬಿದ್ದಿದ್ದೇನೆ, ಪೂರ ಮಾಡ್ಕೊಂಡು ಬಿಡ್ತೇನೆ ಅನ್ನುವ ಮೂರ್ಖತನಕ್ಕೆ ಹೋಗ್ಬೇಡ, ಬಾ ಮರಳಿ ಬಾ. ಏಹಿ ಇತಿ ತಂ ತದ ಊಚು, ಎಲ್ಲರೂ ಒಂದೇ ಒಕ್ಕರಿನಲ್ಲಿ ನುಟ್ಟಿದ್ರು. ತದಖಿಲಂ ಜ್ಞಾತ್ವ, ಹೌದು ತಾನು ತಪ್ಪು ಮಾಡಿದ್ದೇನೆ, ತನ್ನ ದಾರಿ ಕೆಟ್ಟಿದೆ, ನಾನು ಈ ಅನರ್ಥದಿಂದ ಹೊರಗೆ ಬರಬೇಕಾದದ್ದು ಈಗಲೂ ಸಮಯ ಮೀರಿಲ್ಲ, ಕೆಲವೊಂದ್ಸರ್ತಿ ಹೇಗೂ ಆಗೋಯ್ತಲ್ಲ, ಇನ್ನು ಹೇಗೂ ನಾನು ವಾಪಸ್ ಬರ್ಲಿಕ್ಕೆ ಆಗಲ್ಲ, ಇನ್ನು ಇದನ್ನೇ ಪೂರ್ತಿ ಮಾಡಿ ಒಂದ್ ಕಡೆಯಿಂದ ಒಬ್ರಿಗಾದ್ರೂ ನ್ಯಾಯ ಕೊಡ್ತೇನೆ ಅಂತ ಕೆಲವೊಮ್ಮೆ ವಾದ ಮಾಡುದಿದೆ. ನಾವು ವಾದ ಮಾಡ್ಬೋದಷ್ಟೇ, ಅದರ ರೂಪ ಬದಲಾಗಲ್ಲ, ವಸ್ತುಸ್ಥಿತಿ ಬದಲಾಗಲ್ಲ. ಹಾಗಾಗಿ ಅವರು ಕೂಡ್ಲೇ ಎಲ್ಲ ತದಖಿಲಂ ಜ್ಞಾತ್ವ, ತನ್ನಿಂದ ಆದ ಎಲ್ಲ ಅಪರಾಧವನ್ನ ತಿಳಿದು ದ್ರೋಣಾಚಾರ್ಯರು ಶಸ್ತ್ರವನ್ನು ಬಿಟ್ರು, ಶಸ್ತ್ರಂ ಅವಾಸೃಜತ್, ಕೈ ಚೆಲ್ಲಿದ್ರು. ಅಂದ್ರೆ ಇದು ಬೆದರಿಕೆಯಿಂದ, ಯಾರು ಅವರನ್ನು ಒತ್ತಾಯದಿಂದ ಕೈ ಇಳಿಸಿದ್ದಲ್ಲ, ತಿಳಿ ಹೇಳಿದ್ರು. ಭೀಮಸೇನ ಜೋರು ಮಾಡಿದ್ದಿದ್ರೆ ಬಂದು ದ್ರೋಣಾಚಾರ್ಯ ಇನ್ನು ರೊಚ್ಚಿಗೆ ಹೇಳ್ತಿದ್ರು, ಆದ್ರೆ ಅವನು ಹೇಳಿದ್ದು ಅತ್ಯಂತ, ಅಂದ್ರೆ ಹಿರಿಯರು ತಪ್ಪು ಮಾಡಿದಾಗ್ಲೂ ನಮ್ಗೆ ಹೇಳುದಕ್ಕೊಂದು ವಿಧಾನ ಇದೆ. ಏ ನಮ್ಮ ಹೊಸ ಜಮಾನ, ಅವ್ರು ಇನ್ನೇನಿದ್ರು ಸ್ವಲ್ಪ ದಿವಸ ಬದುಕುವುದು, ಹೇಗೂ ಸಾಯ್ಲಿಕ್ ಬಿದ್ದಿದ್ದಾನೆ ದ್ರೋಣ, ಸತ್ತೇ ಸಾಯ್ತಾನೆ, ಯುದ್ಧದಲ್ಲಿ ಅಲ್ಲ ಅಂದ್ರು ಸಾಯ್ತಾನೆ, ಅದರಿಂದಾಗಿ ನಮ್ಗೆ ಬೇಕಾದ ಹಾಗೆ ಅವ್ರ ಹತ್ರ ಮಾತಾಡಬಹುದು ಅನ್ನುವ ಆಲೋಚನೆಯನ್ನು ಭೀಮಸೇನ ತೋರಿಸ್ಲಿಲ್ಲ. ಒಂದು ರೀತಿ ನೀತಿ ಬೇಕು, ನೋಯಿಸ್ಬಾರ್ದು ದೊಡ್ಡವರನ್ನ. ಯಾವುದೋ ಒಂದು ವಿಷಯದಲ್ಲಿ ಅವ್ರು ತಪ್ಪೇ ಮಾಡಿರ್ಬೋದು, ನಮ್ಗೆ ತುಂಬಾ ಹಾನಿಯಾಗುವ ಮಾತುಗಳನ್ನೇ ಹೇಳಿರ್ಬಹುದು, ಆದ್ರೆ ಅವ್ರು ಬೇರೆ ಇನ್ನೆಷ್ಟೋ ಒಳ್ಳೆ ಕೆಲಸಗಳನ್ನು ಮಾಡಿರ್ತಾರೆ, ನಮ್ಗದು ಗೊತ್ತಿರಲ್ಲ. ದ್ರೋಣಾಚಾರ್ಯರು ಕಲಿಸಿದ ಪಾಠ ಅದು ಅಸಾಧಾರಣ, ತಪ್ಪು ಮಾಡಿದ್ದಾರೆ, ದ್ರೋಣ ದುರ್ಯೋಧನನಿಗೆ ಬೆನ್ನಿಗೆ ನಿಂತಿದ್ದಾರೆ ಅನ್ನೋ ತಪ್ಪೇ, ಅದನ್ನ ಒಂಥರ ಸಹಿಸ್ಕೊಳ್ಳೋದೇ ಕಷ್ಟ ಆಗಿದೆ. ಏ ದುರಿ ಎಲ್ಲ ಇಷ್ಟೆಲ್ಲ ಮಾಡಿ ಕೊನೆ ಹೋಗಿ ದುರ್ಯೋಧನನಿಗೆ ಬೆಂಬಲ ಕೊಟ್ರಲ್ವಾ ಅಂತ ಸಿಟ್ಟು ಬರಬಹುದು, ಆದ್ರೆ ಅದ್ರ ಹಿಂದೆ ಅವರ ಬದುಕು ಇನ್ನೂ ದೊಡ್ಡದಿದೆ. ಈಗ ಒಂದು 20 ದಿವಸದ ಬದುಕು ಇದು,
200 ವರ್ಷದ ಬದುಕಿನಲ್ಲಿ ಮಾಡಿದ ಸಾಧನೆ ಎಲ್ಲ 20 ದಿವಸದ ಈ ದುರ್ಯೋಧನನಿಗೆ ಕೊಟ್ಟ ಬೆಂಬಲದಿಂದ ನಾಶ ಆಗುತ್ತೇನು? ಆ ಸಾಧನೆಗಳಿಗೆಲ್ಲ ಲೆಕ್ಕ ಇಲ್ಲೇನು? ಅವರು ಕೊಟ್ಟ ಪಾಠದ ಕೃತಜ್ಞತೆ ನಮಗೆ ಬೇಡವೇನು ಅನ್ನೋದನ್ನ ಭೀಮಸೇನ ಮರೆಯದೆ ಈಗ ಆಕ್ರೋಶದಿಂದ ಏನೇ ಹೇಳಬಹುದಾಗಿತ್ತಾದರೂ ನಲ್ಮೆಯಿಂದಲೇನೆ ತಿಳಿ ಹೇಳಿದ. ಅದರಿಂದ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕೂಡ ಶಸ್ತ್ರವನ್ನ ತ್ಯಾಗ ಮಾಡಿದ್ರು. ಮುಂದೇನಾಯಿತು ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಕೇಳೋಣ. ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.